ಇದನ್ನೆಲ್ಲ ನೋಡಿ ಹೇಗಪ್ಪ ನಾನು ಓದಿ ಅರ್ಥ ಮಾಡ್ಕೊಳ್ಳೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ತುಂಬ ಸುಲಭ. ಇದು ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಪ್ರಪಂಚದಲ್ಲಿರೋ ಯಾವುದೇ ಭಾಷೆಯಿಂದ ಯಾವುದೇ ಭಾಷೆಗೆ ಅನುವಾದ ಮಾಡ್ಕೋಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದೇ ಬ್ರೌಸರ್ನ ಕ್ಲಿಕ್ ಮಾಡಿ, ಆ ಬ್ರೌಸರ್ನ ಸರ್ಚ್ ಬಾರ್ನಲ್ಲಿ translate.google.com ಅಂತ ಕ್ಲಿಕ್ ಮಾಡಿ ಎಂಟರ್ ಹೊಡಿರಿ. ಅಥವಾ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ನನಗೆ ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಆಗಬೇಕು, ನಾನು ಮೊದಲು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಾನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಟೈಪ್ ಮಾಡಿದಾಗ ನಮಗೆ ಇಲ್ಲದೆ ಪಕ್ಕದಲ್ಲಿ ಆಟೋಮೆಟಿಕ್ಕಾಗಿ ಅದು ನಮಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಹಾಗೆಯೇ ಯಾವುದೋ ಒಂದು ವೆಬ್ಸೈಟ್ನಲ್ಲಿ ನಮ್ಗೆ ಯಾವುದೋ ಒಂದು ಪ್ಯಾರ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಪಿ ಮಾಡ್ಕೊಂಬಂದು ಇಲ್ಲಿ ಪೇಸ್ಟ್ ಮಾಡಿ ನಮಗೆ ಯಾವುದು ಯಾವ ಭಾಷೆಗೆ ಬೇಕೋ ಆ ಭಾಷೆನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಭಾಷೆಗೆ ಅನುವಾದ ಮಾಡಿಕೊಡುತ್ತೆ. ಇಮೇಜ್ನಲ್ಲಿರೋ ಕಂಟೆಂಟ್ ಸಹ ನಾವು ಅನುವಾದ ಮಾಡ್ಕೋಬೋದು ನಮಗೆ ಬೇಕಾಗಿರೋ ಭಾಷೆಯಲ್ಲಿ. ಅದು ಹೇಗೆ ಅಂತಂದರೆ, ಯಾವ ಇಮೇಜನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಅದನ್ನ ಸೆಲೆಕ್ಟ್ ಮಾಡಿ ಯಾವ ಭಾಷೆಗೆ ಅನುವಾದ ಮಾಡ್ಕೋಬೇಕು ಅನ್ನೋದನ್ನ ಆ ಭಾಷೆನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಭಾಷೆಗೆ ಅನುವಾದ ಮಾಡಿಕೊಡುತ್ತೆ. ಅದನ್ನು ನಾವು ಇಮೇಜನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು, ಅಥವಾ ನನಗೆ ಇಮೇಜ್ ಬೇಡ ನನಗೆ ಟೆಕ್ಸ್ಟ್ ಫಾರ್ಮೆಟಲ್ಲಿ ಬೇಕು ಅಂತಂದರೆ ಟೆಕ್ಸ್ಟ್ ಫಾರ್ಮೆಟ್ ಸಹ ನಾವು ಕಾಪಿ ಮಾಡ್ಕೋಬೋದು. ಡಾಕ್ಯುಮೆಂಟಲ್ಲಿರೋ ಕಂಟೆಂಟು ಸಹ ನಾವು ಅನುವಾದ ಮಾಡ್ಕೋಬೋದು. ಡಾಕ್ಯುಮೆಂಟ್ ಅಂದರೆ ವರ್ಡ್ ಆಗಿರ್ಬೋದು, PDF, PPT, Excel, ಅದು ಯಾವುದೇ ಭಾಷೆಯಲ್ಲಿದ್ರೂ ಸಹ ನಮಗೆ ಬೇಕಾಗಿರೋ ಭಾಷೆಗೆ ಅನುವಾದ ಮಾಡ್ಕೋಬೋದು. ಅದು ಹೇಗಪ್ಪ ಅಂತಂದರೆ, ಡಾಕ್ಯುಮೆಂಟ್ ಟ್ಯಾಬ್ಗೆ ಹೋಗಿ ನಿಮ್ಗೆ ಯಾವ ಡಾಕ್ಯುಮೆಂಟನ್ನು ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಭಾಷೆಗೆ ಅನುವಾದ ಮಾಡ್ಕೋಬೇಕು ಅಂತ ಇರ್ತೀವಲ್ಲ ಆ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಅಂತ ಕ್ಲಿಕ್ ಮಾಡಿ, ವಿತಿನ್ ಸೆಕೆಂಡಲ್ಲಿ ಟ್ರಾನ್ಸ್ಲೇಟ್ ಆಗಿ ನಮ್ಗೆ ಕೊಡುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ವೆಬ್ಸೈಟಲ್ಲಿರೋ ಕಂಟೆಂಟು ಸಹ ನಮಗೆ ಬೇಕಾಗಿರೋ ಭಾಷೆಯಲ್ಲಿ ಸಹ ನಾವು ಅನುವಾದ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ, ವೆಬ್ಸೈಟನ್ನು ಓಪನ್ ಮಾಡಿ ಅದು ಇಂಗ್ಲೀಷಲ್ಲಿದ್ದರೆ ನಮಗೆ ಕನ್ನಡಕ್ಕೆ ಅನುವಾದ ಮಾಡ್ಕೋಬೇಕು ಅಂತಂದರೆ ಆ ವೆಬ್ಸೈಟನ್ನು ಲಿಂಕನ್ನು ಕಾಪಿ ಮಾಡಿಕೊಳ್ಳಿ. ಗೂಗಲ್ ಟ್ರಾನ್ಸ್ಲೇಟಿಗೆ ಬಂದು ವೆಬ್ಸೈಟ್ ಅನ್ನೋ ಟ್ಯಾಬನ್ನು ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಈ ವೆಬ್ಸೈಟನ್ನು ನೀವು ಯಾವ ಭಾಷೆಗೆ ಅನುವಾದ ಮಾಡ್ಕೋಬೇಕು ಅಂತ ಇರ್ತೀರಾ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕನ್ನಡಕ್ಕೆ ಅನುವಾದ ಮಾಡಿ ಕೊಡುತ್ತೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ಅವಿರತ ಟಾಕ್ನಲ್ಲಿ ಟೆಕ್ ಟಾಕ್ನ ವಿಷಯ. ಧನ್ಯವಾದಗಳು.